ಆಡಿಯೋ ಧ್ವನಿ ನಮ್ಮದೇ ಎಂದು ಒಪ್ಪಿಕೊಂಡ ಸಿ ಎಸ್ ಪುಟ್ಟರಾಜು ಹಾಗೂ ಮಾದೇಗೌಡರು. ಪುಟ್ಟರಾಜು ಹಾಗೂ ಮಾದೇಗೌಡರ ನಡುವೆ ನಡೆದ ಸಂಭಾಷಣೆಯನ್ನು ವೈರಲ್ ಮಾಡಿದ್ದಾದರೂ ಯಾರು? ಪುಟ್ಟರಾಜು ಹಾಗೂ ಮಾದೇಗೌಡರ ಬೆನ್ನಿಗೆ ಚೂರಿ ಹಾಕಿದವರು ಯಾರು? ವೀಕ್ಷಕರೇ, ಫೈರಿಂಗ್ ನ್ಯೂಸ್ಗೆ ಸ್ವಾಗತ. ಮಂಡ್ಯ ಲೋಕಸಭಾ ಚುನಾವಣಾ ಸಮರದಲ್ಲಿ ದಿನ ದಿನಕ್ಕೂ ಬದಲಾವಣೆಗಳು ಬೆಳವಣಿಗೆಗಳಾಗ್ತಿದೆ. ಬೆಳಗ್ಗೆ ಎಲ್ಲ ಒಂದು ಆಡಿಯೋ ವೈರಲ್ ಆಗಿತ್ತು. ಸಿ ಎಸ್ ಪುಟ್ಟರಾಜು ಅವ್ರಿಗೆ ಕಾಂಗ್ರೆಸ್ ಮುಖಂಡರಾದಂಥ ಜಿ ಮಾದೇಗೌಡ ಅವರು ಫೋನ್ ಮಾಡಿ ದುಡ್ಡು ಬೇಕು ಕಳಿಸ್ಕೊಡಿ ಅಂತ ಹೇಳ್ತಾರೆ. ಇವರು ಒಪ್ಕೋತಾರೆ. ಆ ವಿಡಿಯೋ ವೈರಲ್ ಆಗಿತ್ತು. ಚುನಾವಣೆಯಲ್ಲಿ ಹಣನ ಚೆಲ್ಲಾಡ್ತಿದ್ದಾರೆ ಜೆ ಡಿ ಎಸ್ನವರು ಅಂತ ಸುಮಲತಾರು ಆರೋಪ ಮಾಡಿದರು. ಆ ಆರೋಪಕ್ಕೆ ಮಾದೇಗೌಡ ಹಾಗೂ ಸಿ ಎಸ್ ಪುಟ್ಟರಾಜು ಅವರು ಪ್ರತಿಕ್ರಿಯೆ ನೀಡಿದ್ದಾರೆ. ಈ ಆಡಿಯೋದಲ್ಲಿದ್ದ ಸಂಭಾಷಣೆ ನಮ್ಮದೇ, ನಾವೇ ಮಾತಾಡಿದ್ದು. ಚುನಾವಣೆಯಲ್ಲಿ 70 ಲಕ್ಷ ರೂಪಾಯಿ ಅವ್ರಿಗೂ ಖರ್ಚು ಮಾಡೋಕ್ಕೆ ಅವಕಾಶ ಇದೆ. ಇಡೀ ಭಾರತದಲ್ಲಿ ಚುನಾವಣೆಗೆ ಅಂತ ಹಣ ಖರ್ಚು ಮಾಡಿದರೆ ಯಾವ ಅಭ್ಯರ್ಥಿ ನಿಲ್ಲಕ್ಕೆ ಸಾಧ್ಯ ಇದೆ ಹೇಳಿ ಅಂತ ಹೇಳ್ತಿದ್ದಾರೆ. ಪ್ರಚಾರಕ್ಕೆ ಅಂತ ಬರೋರಿಗೆ ಊಟ ಕೊಡಿಸ್ಬೇಕು, ತಿಂಡಿ ಕೊಡಿಸ್ಬೇಕು, ಅದಕ್ಕೆ ಅದರದೇ ಆದ ಖರ್ಚಿರ್ತದೆ, ನನ್ನ ಹತ್ರ ಕಾಸಿರಲಿಲ್ಲ, ಅದಕ್ಕೆ ಪುಟ್ಟರಾಜು ಅವ್ರಿಗೆ ಹಣ ಕಳಿಸ್ಕೊಡಿ ಅಂತ ಕೇಳಿದೆ ಅಂತ ಅಂದ್ಬಿಟ್ಟು ಮಾದೇಗೌಡ ಅವ್ರು ಹೇಳ್ತಿದ್ದಾರೆ. ಇನ್ನು ಸಿ ಎಸ್ ಪುಟ್ಟರಾಜು ಅವರು ಚುನಾವಣೆಯಲ್ಲಿ 70 ಲಕ್ಷ ರೂಪಾಯಿವರೆಗೂ ಖರ್ಚು ಮಾಡೋಕೆ ಅವಕಾಶ ಇದ್ದು ಸಂದರ್ಭ ಬಂದಾಗ ನಾವು ಯಾವುದಕ್ಕೆ ಎಷ್ಟು ಹಣ ಖರ್ಚು ಮಾಡಿದ್ದೀವಿ ಅಂತ ಅಂದ್ಬಿಟ್ಟು ಲೆಕ್ಕ ಕೊಡ್ತೀವಿ, ಈಗ ನಾವು ಯಾರಿಗೂ ಲೆಕ್ಕ ಕೊಡಬೇಕಾದಂಥ ಅಗತ್ಯ ಇಲ್ಲ ಅಂತ ಹೇಳಿದ್ದಾರೆ. ಇಲ್ಲಿ ಒಂದು ಪ್ರಾಬ್ಲಮ್ ಏನಂದರೆ, ಮಾದೇಗೌಡ ಅವರು ದುಡ್ಡು ಕೇಳಿದ್ರು ಸರಿ, ಆದರೆ ಎಷ್ಟು ಕೇಳಿದ್ರು ಅಂತ ಅಂದ್ಬಿಟ್ಟು ಆಡಿಯೋದಲ್ಲಿಲ್ಲ. ಅದರಿಂದಾಗಿ ಇವರೇನೇ ಹೇಳಿದ್ರು ನಾವು ಒಪ್ಕೋಬೇಕಾಗಿದೆ. ಇದು ಒಂದು ಪಾಯಿಂಟ್ ಇರಲಿ. ಒಂದು ಫೋನಲ್ಲಿ ನಾವು ಮಾತಾಡ್ತೀವಿ ಅಂದರೆ ಸಂಭಾಷಣೆ ಇಬ್ಬರು ಮೊಬೈಲ್ನಲ್ಲಿ ಮಾತ್ರ ರೆಕಾರ್ಡ್ ಆಗಕ್ಕೆ ಸಾಧ್ಯ. ಒಂದು ಪುಟ್ಟರಾಜು ಅವ್ರದ್ದು, ಇನ್ನೊಂದು ಜಿ ಮಾದೇಗೌಡ ಅವ್ರದ್ದು. ಇವರಿಬ್ಬರ ಮೊಬೈಲ್ನಲ್ಲಿ ರೆಕಾರ್ಡ್ ಆಗಿದ್ದಂಥ ಆಡಿಯೋ ಅದೆಂಗೆ ಹೊರಗಡೆ ವೈರಲ್ ಆಗೋಕ್ಕೆ ಸಾಧ್ಯ? ಇಡೀ ಕರ್ನಾಟಕಕ್ಕೆ ಹೇಗೆ ತಲುಪಕ್ಕೆ ಸಾಧ್ಯ? ಇದರಿಂದ ಏನು ಗೊತ್ತಾಗ್ತಿದೆ ಅಂದರೆ, ಜೆ ಡಿ ಎಸ್ ಹಾಗೂ ಕಾಂಗ್ರೆಸ್ ಕಾರ್ಯಕರ್ತರಲ್ಲಿ ಯಾರೋ ಒಬ್ಬರು ಡಬಲ್ ಗೇಮ್ ಮಾಡ್ತಿದ್ದಾರೆ. ಅವರು ಇವ್ರ ಮೊಬೈಲಲ್ಲಿರೋ ಡೇಟಾಗಳನ್ನ ತಗೊಂಡು ನಾಟಕ ಆಡ್ತಾ ಇದ್ದಾರೆ, ಅದನ್ನ ವೈರಲ್ ಮಾಡ್ತಾ ಇದ್ದಾರೆ. ಇದು ಸತ್ಯ ಇರ್ಬೋದು, ಸುಳ್ಳು ಇರ್ಬೋದು, ಇನ್ನೇಗೂ ವೈರಲ್ ಆಗಕ್ಕೆ ಸಾಧ್ಯ ಇಲ್ಲ. ಇವ್ರ ಮೊಬೈಲಲ್ಲಿರೋ ಡೇಟಾ ಇಡೀ ಕರ್ನಾಟಕ ತಲುಪಕ್ಕೆ ಹೇಗೆ ಸಾಧ್ಯ? ಜೊತೆಗೆ ಎತ್ಕೊಂಡು ಬೆನ್ನಿಗೆ ಚೂರಿ ಹಾಕ್ತಾರವರು ಯಾರು? ಅದನ್ನ ಈ ದೊಡ್ಡ ನಾಯಕರೇ ಕಂಡುಹಿಡ್ಕೋಬೇಕಾಗಿದೆ. ಮತ್ತಷ್ಟು ಅಪ್ಡೇಟ್ಸ್ ರಾಜ್ಯದಲ್ಲಿ ಏನಾಗ್ತಿದೆ ನಿಮಗೆ ತಿಳಿಸ್ಕೊಡ್ತೀವಿ. ವೀಕ್ಷಕರೇ, ನೋಡ್ತಾರೆ ಫೈರಿಂಗ್ ನ್ಯೂಸ್ ನಿಮ್ಮ ಸಮರ ಟಿವಿಯಲ್ಲಿ. ಜಸ್ಟ್ ಥಿಂಕ್ ಪಾಸಿಟಿವ್. ಆಡಿಯೋ ಧ್ವನಿ ನಮ್ಮದೇ ಎಂದು ಒಪ್ಪಿಕೊಂಡ ಸಿ ಎಸ್ ಪುಟ್ಟರಾಜು ಹಾಗೂ ಮಾದೇಗೌಡರು. ಪುಟ್ಟರಾಜು ಹಾಗೂ ಮಾದೇಗೌಡರ ನಡುವೆ ನಡೆದ ಸಂಭಾಷಣೆಯನ್ನು ವೈರಲ್ ಮಾಡಿದ್ದಾದರೂ ಯಾರು? ಪುಟ್ಟರಾಜು ಹಾಗೂ ಮಾದೇಗೌಡರ ಬೆನ್ನಿಗೆ ಚೂರಿ ಹಾಕಿದವರು ಯಾರು?